ಬೇಸಿಕ್ಲಿ ನೀವು ಹೇಳಿದ್ ಕರೆಕ್ಟ್, ಹುಡುಗ ಕಡ್ದೋಗಿರ್ತಾನೆ ಕರ್ಕೊಂಬರೋದು ಟ್ರೈಲರ್ ನೋಡಿದಲ್ಲಿ ಗೊತ್ತಾಗುತ್ತೆ. ಬಟ್ ಇದರಲ್ಲಿ ಮೇನ್ ಏನು ಅಂತಂದ್ರೆ ನಾವು ಒಂದು ರೇಸಿಸಮ್ ಮತ್ತೆ ನಮ್ಮ ಏನಿದೆ ಬ್ಯಾಕ್ವರ್ಡ್ ಕಮ್ಯುನಿಟಿ ಮೇಲೆ ಶೋಷಣೆ ಆಗ್ತಿದೆಯಲ್ಲ, ಅದ್ರ ಮೇಲೆ ಒಂದು ಸಬ್ಜೆಕ್ಟ್ನ ತಗೊಂಡು ಮಾಡಿರೋಂಥ ಒಂದು ಕತೆ ಇದು. ಇದು 2021-22 ಅಲ್ಲಿ ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿತ್ತು ನಾರ್ತ್ ಕರ್ನಾಟಕದ ಲೋಕಲ್ ಪೇಪರಲ್ಲಿ. ಹೀಗೆ ಒಂದು ಹುಡುಗ ದೇವ್ರನ್ನ ಮುಟ್ಟಿದ್ದಕ್ಕೆ ಜನರ ಸೇರಿಕೊಂಡು ಅವನಿಗೆ ಹೊಡೆದಾಕಿರ್ತಾರೆ, ಅವನು ಊರು ಬಿಟ್ಟು ಓಡೋಗಿರ್ತಾರೆ. ಸೊ ಆ ಒಂದು ಇನ್ಸಿಡೆಂಟ್ ಮೇಲೆ ಮತ್ತೆ ಫಾರಿನರ್ ಇಂಡಿಯಾಗೆ ಬರೋದು ಒಂದು ಇನ್ಸ್ಪಿರೇಷನ್ ಅಂತಂದ್ರೆ ನಮ್ಮ ಸಿಲ್ವೆಸ್ಟರ್ ಸ್ಟಾಲೋನ್ ಇದಾರಲ್ಲ, ಅವರ ಮಗ ಸತ್ತಾಗ 2009-10 ಅರೌಂಡ್ ದಟ್ ಟೈಮ್ ಅವ್ರು ಇಂಡಿಯಾಗೆ ಬಂದು ವಾರಣಾಸಿಲಿ ಒಂದು ಶ್ರಾದ್ದ ಪೂಜೆ ಅಂತಾರಲ್ಲ ಅದನ್ನ ಮಾಡಿಸಿರ್ತಾರೆ. ಸೊ ದಟ್ ಈಸ್ ಸಮಥಿಂಗ್ ವಿಚ್ ಇಸ್ ವೆರಿ ಯುನೋ ಇಂಟ್ರೆಸ್ಟಿಂಗ್, ಬಿಕಾಸ್ ವೆಸ್ಟಲ್ಲಿ ನಮ್ಮ ಇಂಡಿಯಾನ ಇನ್ನೂ ಅಂದರೆ ನಮ್ಮ ವೇದಿಕ್ ಕಲ್ಚರ್ನ ಫಾಲೋ ಮಾಡ್ತಾರಲ್ಲ. ಇದೊಂದೇ ಅಲ್ಲ, ಈವನ್ ರಸ್ಟಿ ಟಿಂಡರ್ ಇದಾರಲ್ಲ ಮ್ಯೂಸಿಕ್ ಡೈರೆಕ್ಟರ್, ಅವರೆಲ್ಲ ಹಿಂದೂಯಿಸಮ್ನ ಫಾಲೋ ಮಾಡ್ತಾರೆ. ಈವನ್ ಜುಲಾಲ್ ಹಿ ನ್ಯೂ ಅಬೌಟ್ ಹಿಂದೂಯಿಸಮ್. ಸೊ ನಾವು ಅಲ್ಲೂ ಕೆಲಸ ಮಾಡ್ತಿರ್ಬೇಕಾದ್ರೆ ನಮ್ಮ ಇಂಡಿಯಾ ಬಗ್ಗೆ ಎಷ್ಟು ತಿಳ್ಕೊಂಡವ್ರಿ, ಇಂಡಿಯಾಗೆ ಬಂದಿಲ್ಲ ಬಟ್ ನಮ್ಮ ಹಿಂದೂಯಿಸಮ್ ಬಗ್ಗೆ ಭಾಳ ತಿಳ್ಕೊಂಡಿದ್ದಾರೆ. ಸೊ ಇದೆಲ್ಲ ಒಂದು ಇನ್ಸಿಡೆಂಟ್ ಇಟ್ಕೊಂಡು ನಾವು ಒಂದು ಈ ಕಥೆನ ಮಾಡಿದ್ವಿ. ಆ್ಯಂಡ್ ಸಿ, ನಾವೊಂದು ಈ ಸಿನಿಮಾನ ಮೆಸೇಜ್ ಆಗಲಿ ಜನಕ್ಕೆ ಬುದ್ಧಿ ಹೇಳಬೇಕಂತಾಗಲಿ ಆ ಒಂದು ನಿಟ್ಟಿನಲ್ಲಿ ಮಾಡಿಲ್ಲ ಫಿಲಮ್ನ. ಇಟ್ಸ್ ಆಲ್ ಅಬೌಟ್ ಸಿನಿಮಾ ಇಸ್ ಅನ್ ಎಂಟರ್ಟೈನ್ಮೆಂಟ್. ಸೊ ಇದೊಂದು ಡಿಫ್ರೆಂಟ್ ಕತೆ, ಒಂದು ಜನಕ್ಕೆ ರಿಲೇಟ್ ಆಗುವಂಥ ಕತೆ, ಇವತ್ತಿಗೂ ನಡೀತಿದೆ. ನೀವೆಲ್ಲ ಹಳ್ಳಿಗಳಲ್ಲಿ ನೋಡಿದ್ರೆ, ನಾವು ಸಿಟಿಲಿ ಗೊತ್ತಾಗಲ್ಲ ನಮಗೆ ಯಾರು ಯಾರ ಜಾತಿ ಅನ್ನೋದು, ಬಟ್ ಇವತ್ತಿಗೂ ಚಿಕ್ಕ ಚಿಕ್ಕ ಹಳ್ಳಿಗಳಿಗೆ ಹೋದರೆ, ಟೌನ್ಗಳಿಗೆ ಹೋದರೆ ಇವತ್ತಿಗೂ ನಡೀತಿದೆ. ಯಾರ ಮನೇಲಿ ಯಾವ ಜಾತಿ, ಊರ ಹಬ್ಬಗಳಾದರೆ ಅವ್ರಿಗೆ ಬೇರೆ ಪದ್ಧತಿಗಳಿರುತ್ತೆ, ಇವ್ರಿಗೆ ಬೇರೆ ಪದ್ಧತಿ ಇರುತ್ತೆ. ಸೊ ಇದೆಲ್ಲ ನಡೀತಿರೋದ್ರಿಂದ ವೆರಿ ರಿಲೇಟಬಲ್. ಈವನ್ ಇದು ವೆಸ್ಟಲ್ಲಿ ತೊಗೊಂಡ್ರೆ ಬ್ಲ್ಯಾಕ್ಸ್ ಆ್ಯಂಡ್ ವೈಟ್ಸ್ ಮಧ್ಯೆ ನಡೀತಾ ಇದೆ, ನೀವು ಮಿಡ್ಲ್ ಈಸ್ಟಲ್ಲಿ ತೊಗೊಂಡ್ರೆ ಶಿಯಾ ಸುನ್ನೀಸ್ ಮುಸ್ಲಿಮ್ಸಲ್ಲೂ ಇದೆ, ಪ್ರತಿಯೊಂದು ಆಫ್ರಿಕನ್ ಕಂಟ್ರೀಸಲ್ಲೂ ಇದೆ. ಸೊ ಡಿಸ್ಕ್ರಿಮಿನೇಷನ್ ಅದು ಐ ಥಿಂಕ್ ಹ್ಯೂಮನ್ ನೇಚರ್, ಅದು ಶ್ರೀಮಂತರ ಬಡವರಲ್ಲಿದೆ. ಸೊ ಇದೆಲ್ಲ ನಡೀತಿರೋದ್ರಿಂದ ಅಂದರೆ ದೊಡ್ಡ ದೊಡ್ಡ ಕಮ್ಯುನಿಟಿ ಸ್ಮಾಲ್ ಮೈನಾರಿಟೀಸ್ ಮೇಲಿದೆ. ಸೊ ಈ ಥರ ಒಂದು ವಿಚ್ ಇಸ್ ವೆರಿ ರಿಲೇಟಬಲ್, ಇವತ್ತಿನ ಸಮಾಜದಲ್ಲಿ ಅದು ನಡೀತಿರೋದ್ರಿಂದ ಈ ಒಂದು ಕತೆನ ತಗೊಂಡ್ವಿ, ವಿಚ್ ಇಸ್ ವೆರಿ ರಿಲೇಟಬಲ್ ಅಂತ. ಮೆಸೇಜ್ ಕೊಡಬೇಕು, ಬುದ್ಧಿ ಹೇಳಬೇಕು ಅನ್ನೋ ಒಂದು ಜನ ನಂಬಿಕೆ ಭಾಳ ಬುದ್ಧಿಂತರಿದ್ದಾರೆ, ಯಾವ್ದನ್ನು ತೊಗೋಬೇಕು ಬಿಡಬೇಕು ಅನ್ನೋದು. ಇದೊಂದು ಎಂಟರ್ಟೈನ್ಮೆಂಟ್, ಸಿನಿಮಾ ಇಸ್ ಅನ್ ಎಂಟರ್ಟೈನ್ಮೆಂಟ್. ಒಂದು ಕಮರ್ಷಿಯಲ್ ಆ್ಯಂಗಲ್ ತೊಗೊಂಡಿದ್ವಿ, ದಿಸ್ ಇಸ್ ನಾಟ್ ವೆರಿ ಸ್ಲೋ ಪೇಸ್ಡ್, ಒಂದು ಆರ್ಟ್ ಫಿಲಮ್ ಥರ ಅಲ್ಲ, ಪ್ರಾಪರ್ ಕಮರ್ಷಿಯಲ್ ಫಿಲಮ್ ಥರನೇ ಮಾಡಿರೋಂಥ ಫಿಲಮ್ ಇದು.